ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂ ಐ ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಇವತ್ತು ಮುಖ್ಯವಾಗಿ ನ್ಯೂಸ್ ನೋಡ್ತಾ ಇರ್ತೀರಿ, ಅದನ್ನು ಚರ್ಚೆ ಮಾಡ್ತಾ ಇರ್ತೀರಿ. ಸೆನ್ಸಸ್, ಜನಸಂಖ್ಯೆ ಒಂದು ಸರ್ವೆ ಮಾಡುವಂಥದ್ದು, ಜನಗಣತಿ ಅಂತೀವಿ ನಾವು ಮಾಡೋದು. ಜನಗಣತಿ ಮಾಡೋದು 2011 ನಂತರ ನಿಂತು ಹೋಗಿಬಿಟ್ಟದ. ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ ಅಂತ ಬಂದಾಗಿಂದ ಆಗಿಲ್ಲ, ತೋರಿಸ್ತಾನ 14 ಬಂತು ಇವತ್ತಿಗೆಲ್ಲ. ಅದು ಎಷ್ಟು ವರ್ಷ ಆಯ್ತು ರೀ? 14 ವರ್ಷ ಆದರೂ ಇನ್ನೂ ಸೆನ್ಸಸ್ ಇಲ್ಲ. ಯಾರು ಎಷ್ಟದಾರ, ಯಾರು ಜನಸಂಖ್ಯೆ ಬೆಳೆದದ, ಗಂಡಸರು ಎಷ್ಟದಾರ, ಹೆಣ್ಮಕ್ಳು ಎಷ್ಟದಾರ, ಮಕ್ಕಳು ಎಷ್ಟದಾರ, ಮುದುಕರು ಎಷ್ಟದಾರ, ಸಲಿಂಗಿಗಳು ಎಷ್ಟಿದಾರ, ದ್ವಿಲಿಂಗಿಗಳು ಎಷ್ಟಿದಾರ, ಇವ್ಯಾವೂ ಲೆಕ್ಕಿಲ್ಲ. ಏನೆಲ್ಲ ಹೇಳ್ತಾರೆ ಪಾರ್ಲಿಮೆಂಟ್ದಾಗ, ಅದನ್ನು ನಾವು ಕೇಳ್ಕೊತ ಹೋಗುವಂಥದ್ದು. ಅನೇಕ ಸಲ ಸುಪ್ರೀಂ ಕೋರ್ಟ್ ಸಹಿತ ನಮಗೆ ಹೇಳಿತು, ಯಾವ ಆಧಾರ ಮೇಲೆ ಒಬಿಷನ್ ನಾವು ನಿಮಗೆ ಕೊಡಿದ್ರಿ, ಎಲ್ಲಿದ್ರಿ ನಿಮ್ಮ ಜನಗಣತಿ, ಎಷ್ಟು ಜನ ಇದ್ದೀರಿ ನೀವು ಅಂತೇಳಿ ಕ್ರಾಸ್ ಮಾಡಿ, ನೀವು ಜನಗಣತಿ ಮೊದಲು ಮಾಡ್ಕೊಂಡು ಬರ್ರಿ, ಯಾರು ಎಷ್ಟಿದ್ರೆ ಹೇಳ್ರಿ, ಆಗ ನೋಡೋಣ ಅಂತೇಳಿ, ಆಗ ರೆಸರ್ವೇಷನ್ ಬಗ್ಗೆ ಮಾತಾಡೋಣ ಅಂತೇಳಿ. ಆಲ್ರೆಡಿ ಮಾಯಾವತಿ ಅವ್ರ ಬಗ್ಗೆ ನೀವು ಕೇಳಿರ್ಬೋದು, ಅವರಂತೂ ಎಷ್ಟು ಯಾರ್ಯಾರು ಎಷ್ಟು ಜನಸಂಖ್ಯೆ ಇದಾರ ಆ ಪ್ರಮಾಣದಲ್ಲಿ ರೆಸರ್ವೇಷನ್ ಕೊಟ್ಬಿಡ್ರಿ, ಯಾರಿಗೂ ಅನ್ಯಾಯ ಆಗಬೇಕಾಗಿಲ್ಲ ಅಂತೇಳಿ. ಅದು ಸರಿಯಾದ ಇಲ್ಲ ಅಂತಲ್ಲ, ಯಾಕೆಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ರಿಸರ್ವೇಷನ್ ಕೊಟ್ಬಿಟ್ಟೇವಪ್ಪ ಅಂತಂದ್ರೆ ಅವ್ರು ಅವ್ರೊಳಗೆ ಕಾಂಪಿಟೇಷನ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಒಂದು ವಾದನ ಅದ ಈ ದೇಶದಲ್ಲಿ. ಆದರೆ ಇದೇ ಕಾಲಕ್ಕೆ ಒಂದಿಷ್ಟು ಜನನೂ ಇದ್ದಾರೆ, ತಮಗೆ ಲಾಸ್ ಆಗ್ತದೆ ಅನ್ನೋ ಭಯದಿಂದನೋ ಮತ್ತಾವುದೋ ಭಯದಿಂದನೋ ಸಂಸ್ಕೃತಿ ನಾಗರಿಕತೆ ಹೆಸರು ಹೇಳುವಲ್ಲ ಏ ಒಡಕ ಆಗ್ತದ್ರಿ ಅಂತೇಳಿ. ಈ ಜಾತಿ ಹುಟ್ಟು ಹಾಕಿದ ಒಡಕಿನಲ್ಲ ನಮ್ಮ ದೇಶಕ್ಕೆ ಕಂಟಿದ ಶಾಪ ಇದು. ಇವತ್ತು ಅದು ಬಿಡಲಾರಸ್ತದ್ರೆ ನಮ್ಮಲ್ಲಿ ಜಾತಿ ಒಟ್ಟೆ ಬಿಡುವುದಿಲ್ಲ. ಯಾವಾಗ ನಾವು ಹುಟ್ಟುತ್ತೀವಿ ಅದ್ರ ಜೊತೆಗೆ ಶುರುವಾಗುವಂಥ ಜಾತಿ ನಮ್ಮನ್ನು ಹುಗಿವರೆಗೂ ಅಥವಾ ಸುಡುವರೆಗೂ ಜಾತಿ ನಮ್ಮ ಬೆನ್ನು ಹತ್ತೆ ಬಿಟ್ಟದ. ಇಂಡಿಯಾದ ಲಕ್ಷಣ ಇದು ಜಾತಿ ಅನ್ನೋದು. ಆಮೇಲೆ ಧರ್ಮದ್ದು ಮತ್ತು ಧರ್ಮ ಮೊದಲು ಜಾತಿ ಮೊದಲು ಡಿಸ್ಕಷನ್ ಬೇರೆ, ಅದನ್ನು ಬೇರೆ ಬಿಟ್ಟುಬಿಡೋಣ. ಬಟ್ ಇದ್ದಿದ್ದಿನ ಸುಳ್ಳಲ್ಲ, ಜಾತಿ ನಮ್ಮನ್ನು ಕಾಡೋದಿನ ಸುಳ್ಳಲ್ಲ. ಮದುವೆಯಲ್ಲಿ ಕಾಡ್ತದೆ, ಮುಂಜುವೆಯಲ್ಲಿ ಕಾಡ್ತದೆ, ಮರಣದಲ್ಲಿ ಕಾಡ್ತದೆ, ಮಗು ಹೆಸರಿಡುವಲ್ಲಿ ಕಾಡ್ತದೆ, ಎಲ್ಲದರಲ್ಲೂ ಜಾತಿ ಜಾತಿ. ಏ ನಮ್ಮವರು ನಮ್ಮ ಸಮಾಜ ಹೊಸ ಒಂದು ಶಬ್ದ ಸುರುವಾಗಿ ಸಮಾಜ ಜಾತಿ ಅನ್ನಂಗಿಲ್ಲ. ಅದಾದರೂ ಅದ್ರ ಗುಣಗಳು ಅವ ಇದ್ದಾವಲ್ರಿ, ಆ ಜಾತಿ ಎಷ್ಟೆಷ್ಟು ಅದಾವ, ಅದು ಹೋಗ್ತದ ಜಾತಿ. ನಾವು ಅಂತೀವಿ ಎಲ್ಲರೂ ಲಾಭ ಎತ್ತೊಳಗಿದ್ದವರೆಲ್ಲ ಮದುವೆ ಜಾತಿ ಕಾಲಮ್ ತೆಗೆದಾಕ್ಬೇಕ್ರಿ. ಹೆಂಗೆ ತೆಗೆದಾಕವ್ರಿ ನಾವು? ಎಲ್ಲಿ ಸೇವೆ ತೆಗೆದಾಕಿ ಜಾತಿ ಹೋಗದೆ ಅದು ಅಸ್ತಿತ್ವದಲ್ಲಿ ಅದಲ್ರಿ. ಅದಕ್ಕೆ ಜಾತಿ ಗಣತಿ ಮಾಡಲೇಬೇಕು ಅನ್ನುವಂಥ ನಿರ್ಣಯಕ್ಕೆ ನಮ್ಮ ಬಿಡಲಾರ್ದು, ನಮ್ಮ ಬೆನ್ನಿಗೆ ಎಂಟಿದ ಪಿಶಾಚರು. ನಮ್ಮ ದೇಶ ಹಿಂಬೀಳೋದಕ್ಕೆ, ನಮ್ಮ ದೇಶ ಜಗತ್ತಿನಲ್ಲೇ ಥರ್ಡ್ ವರ್ಲ್ಡ್ ಕಂಟ್ರಿ ಆಗೋದಕ್ಕೆ, ನಮ್ಮ ದೇಶ ಇವತ್ತು ಅಜ್ಞಾನಗಳ ಸಂಖ್ಯೆ ಹೆಚ್ಚಾಗಿದ್ದ ಕಾರಣೀಭೂತ ಈ ಜಾತಿ. ಜಾತಿ ಆದ್ರೆ ನಮಗೆ ಓದನ್ನು ಕೊಡಲಿಲ್ಲ, ಬರೆದನ್ನು ಕೊಡಲಿಲ್ಲ, ಮತ್ತೇನು ಕೊಡಲಿಲ್ಲ, ಏನೇನು ಮಾಡಿದ ಇತಿಹಾಸ ಸಾಕಷ್ಟು ಪುಟಗಳು ನೋಡ್ಬೋದು ನಾವು. ಆದರೆ ಅದೆಲ್ಲ ಈಗ ಬೇಕಾಗಿ ಚರ್ಚೆ ಅದಾಗುತ್ತೆ ನಮ್ಮ ಜೋಡಿ. ನಾವು ಅದರ ಎಷ್ಟದಪ್ಪ, ಯಾರು ಎಷ್ಟೆಷ್ಟು ಇದ್ದಾರೆ, ಅದಾಗಲಿ ರಿಸರ್ವೇಷನ್ ಈಗಾಗಲೇ ಎಷ್ಟೆಷ್ಟು ಘೋಷಣೆ ಮಾಡಿದ್ದದ, ಜೊತೆಗೆ ನಮ್ಮ ಎರಡು OBC ಒಂದಿಷ್ಟು ಘೋಷಣೆ ಮಾಡಿದ್ದಾಗ್ಯದ. ಆದರೆ OBC ಜನ ಇನ್ನೂ ಹೆಚ್ಚದೇ ಇಲ್ಲ. ಅವ್ರು ಕೇಳ್ತಾ ಇದ್ರು, ಹೆಚ್ಚಿದ್ದೇವೆ ನಮ್ಗೆ ಹೆಚ್ಚು ಕೊಡ್ರಿ, ನಾವು ಎಷ್ಟಿದ್ದೀವಿ ಅಷ್ಟು ಕೊಡ್ರಿ ಅನ್ನೋಂಥ ಡಿಮಾಂಡನ್ನು ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಜಾತಿ ಗಣತಿನೂ ಈ ಸಲ ಆಗಬೇಕು ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರನ್ನ ಹಂಬಲ. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿಯವರಂತೂ ಈ ಸಲ ಇಲ್ಲ, SC ಜೊತೆಗೆ OBC ಮತ್ತು ಮೈನಾರಿಟಿ ಎಲ್ಲರದ್ದು ಎಷ್ಟೆಷ್ಟಾದ್ರೆ ಆಗಬೇಕು ಜನಗಣತಿ, ಜಾತಿ ಜನಗಣತಿ ಆಗಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ಮತ್ತು ಮೊದಲಿನ ಮೋದಿಯವ್ರ ಸರ್ಕಾರ ಇವತ್ತಿಲ್ಲ, ಈಗ ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ ನಿಮಗೆ. ಮೋದಿಯವರು ನಿಸ್ತೈಜ್ ಆಗ್ತಾ ಇದ್ದಾರೆ, ಒಂದು ಮೊದಲಿನ ಏನು ದಿಟ್ಟ ನಿರ್ಧಾರ ಇದ್ದವು, ಸರಿಯು ತಪ್ಪು ಆ ಮಾತು ಬೇರೆ, ಯಾಕಪ್ಪ ಅಂತಂದ್ರೆ ಅಲ್ಲಿ ತಪ್ಪುಗಳಿದ್ದು ಆ ಮಾತನ್ನು ಒಪ್ಪಬೇಕಾಗ್ತದೆ. ಬಟ್ ಅವತ್ತೊಂದು ಏನಿತ್ತಪ್ಪ ಅಂದ್ರೆ ರಭಸ ಇತ್ತು, ಗ್ಯಾರಂಟಿ ಇತ್ತು, ನಾ ಗೆಲ್ತೀನಿ ಅಂತ ಹಠ ಇತ್ತು, ನಾ ಬಹುಮತದಲ್ಲಿದ್ದೀನಿ ಅಂತ ಒಂದು ಮೋದಿ ಅವ್ರ ಮನಸ್ಸಿನ ಸ್ಥಿತಿ ಇತ್ತು. ಹೀಗಾಗಿ ಅವರು ಇದನ್ನು ಮುಂದೆ ಹಾಕ್ತಾ ಬಂದರು. ಆದರೆ ಈ ಸಲ ಅದು ಹಂಗೆ ಆಗಲಿಕ್ಕೆ ಸಾಧ್ಯ, ಯಾಕಂದರೆ ಅವರು ಈಗೇನಪ್ಪ ಅಂದರೆ ಕುಂಟುಗಾರಿನ ಮೇಲೆ ನಡೀತಾ ಇದ್ದಾರಂತೆ, ಅಂದರೆ ಮೆಜಾರಿಟಿ ಇಲ್ಲ ಅವ್ರಿಗೆ. ಹೀಗಾಗಿ ಇದನ್ನು ಅವ್ರು ಒಪ್ಪಿಕೊಳ್ಳೇಬೇಕಾಗ್ತದೆ. ಅದಕ್ಕೆ ಇದನ್ನು ಫೋರ್ಸ್ ಮಾಡಿ ಈ ಜಾತಿಯ ಜನಗಣತಿಯನ್ನು ಮಾಡಿಸ್ಬಹುದು ಈ ಸಲ ಅಂತೇಳಿ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆಗಬಹುದು ಈ ಸಲ ಅಂತೇಳಿ. ಅವ್ರಿಗೆ ಗೊತ್ತಾಗಿದೆ ಈ ವಿರೋಧ ಪಕ್ಷ ಒಕ್ಕಟ್ಟ ಇದು ಬಿಟ್ಟು ಕೊಡುವುದಿಲ್ಲ, ಇದು ಮಾಡಿಸ್ತದೆ ಅಂತ. ಮತ್ತು ಆಗಲೇಬೇಕಂತ ವಿಷಯ ರೀ, ಯಾಕಂದರೆ ಯಾವ ಜನ, ಯಾವ ಜಾತಿಯವರು, ಯಾವ ಧರ್ಮದವರು, ಯಾರು ಎಷ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಗೊತ್ತಾಗಬೇಕಾಗಿದೆ ಇವತ್ತು. ಯಾಕಂದರೆ 1931 ನಂತರ ಜಾತಿಯ ಜನಗಣತಿ ನಡೆದಿಲ್ಲ, ಗಣತಿ ಆಗಿದೆ. ಗಣತಿ ಏನಪ್ಪ ಅಂತಂದ್ರೆ 1872 ಮೊದಲ ಜನಗಣತಿ ಶುರು ಆಗ್ತದೆ. ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಸ್ವತಂತ್ರಕ್ಕೆ ಮೇಲೆ 1951 ಶುರು ಆಗ್ತದೆ. ಕೊನೆಯದು 2011 ಮೋದಿ ಅವರು ಸರ್ಕಾರ ಬರೋಕಿದ್ರು, ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2011 ಜನಗಣತಿ ಆಗಿತ್ತು. ಈಗ
ಮತ್ತೊಮ್ಮೆ ಜನಗಣತಿ ಮಾಡಬೇಕು ಅಂತೇಳಿ ಬಿ ಜೆ ಪಿಗರು ಹೇಳಿದ್ರೆ ಜಾತಿ ಜನಗಣತಿ ಮಾಡಬೇಕಂತೇಳಿ ನಮ್ಮ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಇದು ಯಾವುದು ಯಶಸ್ವಿ ಆಗ್ಬೋದು? ಒಂದು ವಿಶೇಷವಾಗಿ ಇಲ್ಲಿವರೆಗಿನ ಈ ಒಂದು ಒಂದು ಈ ಜೂನ್ 4 ನಂತರ ಒಂದು ಮೋದಿಯವರ NDA ಸರ್ಕಾರದಲ್ಲೇ ಮೋಸ್ಟ್ಲಿ ಜಾತಿ ಜನಗಣತಿ ಆಗುವ ಎಲ್ಲ ಲಕ್ಷಣಗಳು ಇದ್ದಾವೆ. ಇಲ್ಲಾದರೆ ವಿರೋಧ ಪಕ್ಷಗಳು ಅದನ್ನು ದೊಡ್ಡ ಇಶ್ಯೂ ಮಾಡಿ ದೊಡ್ಡದಾಗಿ ಬೆಳೆಸುವಂತಹ ಒಂದು ಎಲ್ಲ ಒಂದು ರೂಪಗಳು ಕಾಣ್ತಾ ಇದ್ದಾವೆ. ಇವತ್ತು ಒಂದು ದೊಡ್ಡ ಬಿರುಗಾಳಿ ಆದರೂ ಆಗಬಹುದು ಅದೇನೋ ಒಂದು ವರ್ಷ ಮಟ್ಟಿಗೆ. ಯಾಕಂದರೆ ಇವತ್ತು ಈ ಹಿಂದುಳಿದವರಲ್ಲ ಮತ್ತು ಅದೇ ಕಾಲಕ್ಕೆ ಈ ಒಂದು SC ST ಆಗಿರ್ಬೋದು ಈ ಎಲ್ಲ ಜನರಲ್ಲೇ ಪಾಪ ಬಡವರಲ್ಲೂ ಆಗಿರ್ಬೋದು ಇವತ್ತು ಅದು ನಿಧಾನಕ್ಕೆ ನಮ್ಮ ಜಾತಿ ಎಷ್ಟಾದ್ರೆ ಅಷ್ಟು ನಮ್ಮ ರಿಸರ್ವೇಷನ್ ಕೊಡ್ರಿ ಅನ್ನೋಂಥ ಅಂತಕ್ಕೆ ಬಂದು ನಿಂತಿದ್ದಾರೆ. ಮತ್ತು ಅದರ ಪರಿಣಾಮ ಅಷ್ಟ ಆಗಿ ಬಂದಿಲ್ಲ ಅಂತದ್ದು. ಯಾಕಂದರೆ ಯಾರ್ಯಾರು ಲಾಭ ಹುಡ್ಕೊಳ್ತಾ ಬಂದಿದ್ದಾರೆ ಇದರಲ್ಲಿ ಮೆರಿಟು ಆ ಇದು ಅಂತ ಹೆಸರು ಹೇಳ್ತಾ ಹೇಳ್ತಾ ಕೆಲವೇ ಕೆಲವು ಜನ ನಾವು ಶಾಣರಪ್ಪ ನಾವು ಜಾಣರು ನಮ್ಮಿಂದ ದೇಶ ನಡೀಗತ್ತದ ಅಂತೇಳಿ ಇಲ್ಲಿವರೆಗೆ ಅದನ್ನು ಮಾಡ್ತಾ ಬಂದಿದ್ದಾರೆ ಮೇಲ್ಜಾತಿ ಮೇಲ್ವರನೇ ಜನ. ಆದರೆ ಅವರು ಒಳ್ಳೆಯವರು ಇದ್ದರೆ ಯೋಗ್ಯರ ಇದ್ದರೆ ಭಾಳ ಪ್ರಾಮಾಣಿಕರೇ ಇದ್ದರೆ ಇವತ್ತು ಭ್ರಷ್ಟಾಚಾರ ಆಗಿಬಿಡಿತು, ಇವತ್ತು ಬಡತನ ಆಗಿ ಬಂತು, ಇವತ್ತು ಎಲ್ಲರೂ ಶಿಕ್ಷಣ ಆಗಿ ಸಿಗಲಿಲ್ಲ, ಇವತ್ತು ಆರೋಗ್ಯ ಎಲ್ಲರಿಗೂ ಹಾಕಿಲ್ಲ, ಈ ಕೇವಲ ಅಧಿಕಾರ ಶಾಸನ ಅಷ್ಟೇ ಸುಖದಿಂದ ಅಥವಾ ವ್ಯಾಪಾರಿ ಅಷ್ಟೇ ಸುಖದಿಂದ ಇರುವಂಥದ್ದು ಯಾಕೆ ಬಂತು, ರೈತರಿಗೆ ಯಾಕೆ ಮಾರ್ಕೆಟ್ ಸಿಗಲಿಲ್ಲ, ಇವಕ್ಕೆಲ್ಲ ಅಲ್ಲಿ ಉತ್ತರ ಇಲ್ಲ. ಹೌದು, ಪ್ರಾಮಾಣಿಕವಾಗಿದ್ದರೆ ನಿಜವಾಗಿಯೂ ಲೋಕ ಕಲ್ಯಾಣದ ಚಿಂತನೆ ಅವರಲ್ಲಿ ಇದ್ದಿತ್ತಪ್ಪ ಅಂದರೆ ಇದೆಲ್ಲ ಆಗಬೇಕಾಯ್ತು. ಇಲ್ಲೇ ಸ್ವಲ್ಪ ಸ್ವಲ್ಪ ಕೊಟ್ಟಂಗೆ ಮಾಡೋದು, ಆ ನಂತರ ಮತ್ತೊಮ್ಮ ಗಾಡಿ ಹೊಡ್ಕೊಂಡು ಹೋಗೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಸಲ ಈ ಜಾತಿ ಜನಗಣತಿ ನಂತರ ಏನಾಗ್ತದೆ ಆಗ್ತದೆ ಆಗಬೇಕು ಅನ್ನೋದು ಒಂದು ಒತ್ತಡ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಅದು. ಈಗಾಗಲೇ ನೀವು ಕರ್ನಾಟಕದಲ್ಲಿ ನೋಡಿದರೆ ನೋಡಿರಬಹುದು, ಅದೇ ಕಾಲಕ್ಕೆ ನಮ್ಮ ಬಿಹಾರದಲ್ಲಿ ನೋಡಿರ್ಬೋದು, ಇವೆರಡೂ ರಾಜ್ಯಗಳಲ್ಲೇ ಈಗಾಗಲೇ ಕಾಸ್ಟ್ ಸೆನ್ಸಸ್ ಮಾಡಿಸಿಬಿಟ್ಟಿದ್ದಾರೆ. ಈ ಮೊದಲು ನಮ್ಮ ಕರ್ನಾಟಕದ ಬಗ್ಗೆ ನಾವು ವಿಚಾರ ಮಾಡಿದಾಗ ಅಥವಾ ಒಂದು ಬಿಹಾರದ ಬಗ್ಗೆ ವಿಚಾರ ಮಾಡಿದಾಗ ನಾವಲ್ಲಿ ಹೈ ಕ್ಲಾಸ್ ಅಥವಾ ಹೈ ಕಾಸ್ಟ್ ಅಥವಾ ಮೇಲ್ವರ್ಣೀಯ ಜನ್ಯ ಕಾಸ್ಟ್ಗಳು ಹೆಚ್ಚಿದ್ದಾವೆ ಅನ್ನೋ ವಾದ ಮಾಡ್ತಾ ಬರ್ತಾ ಇದ್ವಿ. ಮತ್ತು ಅದು ಗೊತ್ತಾಗಬಾರ್ದು, ನಂತರ ಒಂದು ಸ್ವಲ್ಪ ಮನವರಿಕೆ ಆದಂಗೆ ಆದಂಗೆ ಏ ಇಲ್ಲಿ ನಮ್ಗೆ ಒಡಕ್ ಕೊಡ್ತದೆ ಅಂತ ಮಾಡಬಾರ್ದು ಜಾತಿ ಗಣತಿ. ಹಾಗೆ ಈಗ ಬಂದು ದೇಶ ಒಡೆದು ಹೋಗ್ತದೆ ಹಾಗೆ ಹೇಗೆ ಅಂತೇಳಿ, ಈಗಾಗಲೇ ಜಾತಿಯಿಂದ ಒಡೆದು ಹೋಗೋದು ಇಲ್ಲಂತಲ್ಲ, ಆದರೆ ಆ ರೀತಿ ಹೇಳಿ ಇಲ್ಲಿ ಬುದ್ಧಿವಂತ ಜನ ತಪ್ಪಿಸ್ಕೊಳ್ತಾ ಬರ್ತಾ ಇದ್ದಾರೆ. ಬಟ್ ಈ ಸಲ ಆ ಪರಿಸ್ಥಿತಿ ಇಲ್ಲ. ಮತ್ತು ಮೊದಲಿನ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಈ ಸತ್ ಪ್ರಧಾನಿ ಅವರು ಇಲ್ಲ, ಏನು ಕಳೆದ 10 ವರ್ಷಗಳಲ್ಲಿದ್ದಾರಲ್ಲ, ಈ ಮೊನ್ನೆ ಬಂದಂಥ ಹೊಸ ಪ್ರಧಾನಿ ಅನ್ಬೋದು ನಾವು ನಮ್ಮ ಮೋದಿ ಅವರಿಗೆ ಅವರು ಅದನ್ನು ಅಲ್ಲಗಳಿಕ್ಕೆ ಆಗಲಿಕ್ಕೆ ಇಲ್ಲ ಅಂತ. ಇಲ್ಲಾದ್ರೆ ಅವರಿಗೆ SC ST ಮತ್ತು ಹಿಂದುಳಿದವರು ವಿರೋಧಿ ಪಾಯ ಇವರು ಅನ್ನುವಂಥ ಹನಿಪಟ್ಟಿ ಕೊಡೋರು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಕೇವಲ ಹಿಂದುತ್ವದ ನೆಲೆ ಒಂದರಿಂದ ಇವ್ರಿಗೆ ಗೆಲ್ಲಲಿಕ್ಕೆ ಆಗುವುದಿಲ್ಲ, ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನವರಿಕೆನೂ ಆಗಿದೆ ಮೋದಿ ಅವರಿಗೆ ಮತ್ತು ಅವ್ರ ಹಿಂಬಾಲಕರಿಗೆ RSS ಗೆ. ಹೀಗಾಗಿ ಅವರು ಸಹಿತ ನಾವು ಮೀಸಲಾತಿ ವಿರೋಧಿ ಅಲ್ಲ ಅನ್ನೋದು ವಿಷಯಕ್ಕೆ ಬಂದಿದ್ದಾರೆ. ಒಂದು ಕಾಲಕ್ಕೆ ಇದು RSS ದವರು ಅಥವಾ ಮೇಲ್ವರ್ಣೆ ಜನ್ಯ ಅನೇಕ ಸಂಘಟನೆಗಳು ಇಲ್ಲ ಇದು ಮೆರಿಟ್ ಪ್ರಿಫರೆನ್ಸ್ ಇಡಬೇಕು ಅಂತ ಹೇಳ್ತಾ ಇದ್ದರು. ನಂತರದಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಆಗಲೇ ಇಲ್ಲ. 2014 ನಮ್ಮ ಮೋದಿಯವರು ಅಭಿವೃದ್ಧಿ ಒಂದು ಹೆಸರಿನಲ್ಲೇ ಅಧಿಕಾರ ಹೇಳಿದ್ರು. ನಂತರ ದಿನದಲ್ಲಿ ನಿಧಾನಕ್ಕೆ ಹಿಂದುತ್ವ 80-20 ಇಂಥ ಏನೇನೋ ಮಾಡಿ ಬುಲ್ಡೋಜರ್ ಮಾಡಿ ಏನೋ ಮಾಡಿದರು. ಅದರಿಂದ ಮೊನ್ನೆ 2024 ಚುನಾವಣೆಯಲ್ಲಿ ಹೊಡೆತ ಬಿದ್ದ 240 ಸೀಟಿಗೆ ಬಂದು ನಿಂತಿದ್ದಾರೆ ಅವರು. ಇನ್ನುಳಿದವರು ಸಹಾಯ ತೊಗೊಂಡೇ ಇವರು ಸರ್ಕಾರ ನಡೆಸಬೇಕಾಗಿದೆ ಮುಂದೆ. ಒಂದೇ ಅವ್ರದ್ದೆಲ್ಲ ಸಹಾಯ ಬೇಕಾಗಿತ್ತಪ್ಪ ಅಂದರೆ ಅವರಿದ್ದಂಥವ್ರು ಅನಿವಾರ್ಯವಾಗಿ ಈ ಜಾತಿ ಗಣತಿಯನ್ನು ಒಪ್ಪಬೇಕಾಗ್ತದೆ. ಯಾಕಂದರೆ ಕ್ರಿಮಿಲಿಯರ್ದನ್ನು ಇವತ್ತು ಎಷ್ಟು ಆವಾಜ್ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಅಂತ. ಸ್ವತಃ ಪಾಸ್ವಾನರ ಮಗ ಇವತ್ತು ಮೋದಿಯವ್ರ ವಿರೋಧವಾಗಿರಲಿ ಮಾತಾಡುವಂಥ ಪರಿಸ್ಥಿತಿ ಬರಲಿಕ್ಕಾಗ್ತದೆ. ಮಾಂಜಿ ಆಗಿರ್ಬೋದು, ನಿತೀಶ್ ಕುಮಾರ್ ಅವರು ಆಗಿರ್ಬೋದು, ಇನ್ನುಳಿದವರೆಲ್ಲರೂ ಇಲ್ಲಿ ಸಿದ್ದರಾಮಯ್ಯನವರು ಆಗಿರ್ಬೋದು, ವಿಶೇಷವಾಗಿ ಇವತ್ತು ಇವರೆಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಮೋದಿಯವರ ವಿಚಾರಗಳನ್ನು. ಮತ್ತು ಮೋದಿಯವರು ಬಂಡ್ರಿಯವರು ಪಾಸ್ವಾನ್ ಮತ್ತು ನಮ್ಮ ಮಾಂಜಿ ನಿತೀಶ್ ಕುಮಾರ್ ಅವರು ಅವರು ಸದ್ಯಲ್ಲ ಜಾತಿ ಗಣತಿ ಆಗಲೇಬೇಕು ಅನ್ನೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಈಗ ನಿಮ್ಗೆ ಹೇಳಿದಂಗೆ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ 2015 ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಇದನ್ನು ಒಪ್ಪಿಗೆ ಕೊಟ್ಟಿದ್ದರು. ಅವರು ಕಾಸ್ಟ್ ಸೆನ್ಸಸ್ ಅದನ್ನು ಒತ್ತಡ ಬಂದಿದ್ದರಿಂದಾಗೆ ಇಲ್ಲ ಬರೀ ಶಿಕ್ಷಣ ಇದಷ್ಟು ಮಾಡ್ತಾ ಇದ್ವಿ ಅಂತೇಳಿ ಕಾಸ್ಟದ್ದು ಮಾಡಿಸಿಬಿಟ್ಟಿದ್ದರು. ಹೀಗಾಗಿ ಆಗ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಲಿಸ್ಟ್ ಈಗ ಬಿಡುಗಡೆ ಆಗಿದೆ, ಅದರಲ್ಲಿ ಮ್ಯಾಕ್ಸಿಮಮ್ ದಲಿತರಿದ್ದಾರಪ್ಪ ಅನ್ನೋದು ಕ್ಲಿಯರ್ ಆಗಿದೆ. ಮತ್ತು ನಾವು ಯಾವ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅವರಿಲ್ಲಪ್ಪ ಕಡಿಮೆ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ಇನ್ನುಳಿದ ಎಲ್ಲ ಜಾತಿ ಜನರು ಇವತ್ತು ಜಾಗೃತಿಗೊಳ್ತಾ ಇದ್ದಾರೆ. ಇಲ್ಲಪ್ಪ ನಮ್ಮದು ನಮಗೇನು ಬರಬೇಕಾದ್ರೆ ನಮ್ಮ ಪಾಲ್ ನಮ್ಗೆ ಬರಲಿ ಅನ್ನುವಂಥದ್ದು ಮಾತು ಬೆಳೀತಾ ಇದ್ದಾವೆ. ಅದ್ರ ಜೊತೆಗೆ ಬಿಹಾರದಲ್ಲೂ ಹಾಗಾಯಿತು. ಅಲ್ಲಿ ಬಿಹಾರದಲ್ಲಿ ಅವರು ಎಲ್ಲ ಸರ್ವೆ ಮಾಡಿದಾಗ ದಲಿತರು ಹಿಂದುಳಿದವರು ಮೈನಾರಿಟಿ ಅತಿ ಹಿಂದುಳಿದವರು ಇವರೆಲ್ಲ ಲೆಕ್ಕ ತೆಗೆದಾಗ 85% ಇಡೀ ಏನಪ್ಪ ಅಂದ್ರೆ ಸಮುದಾಯ ಅವರು ಹೆಚ್ಚಿಗಿದ್ದು ಕಂಡು ಬಂದದ್ದು. ಹೀಗಾಗಿ ಆಲ್ ಓವರ್ ಇಂಡಿಯಾದಲ್ಲೂ ನಡೀಬೇಕಂತೇಳಿ ನಮ್ಮ ರಾಹುಲ್ ಗಾಂಧಿಯವರು ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲದ ಜನಗಣತಿ ಏನಪ್ಪ ಅಂತಂದ್ರೆ ಕೇವಲ ಜನಗಣತಿ ಆಗುವುದಿಲ್ಲ, ಇದು ಜಾತಿಯ ಜನಗಣತಿ ಆಗ್ತದೆ ಅಂತೇಳಿ
ಭಾಳಷ್ಟು ಜನರ ಅಂಬೋನಾಗ್ಯದ. ನೋಡ್ಬೇಕು ಏನಾಗ್ತದೆ ಅಂತೇಳಿ. ಬಟ್ ಈ ಒಂದು 1931 ನಂತರದಲ್ಲ ಈ ಒಂದು ವೇಳೆ ಏನಾದರೂ ಜಾತಿ ಗಣತಿ ಆಯ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಪಾ ಹಿಸ್ಟ್ರಿ ಆಫ್ ಇಂಡಿಯಾ ಇದು ಜಾತಿಯನ್ನು ಕೌಂಟ್ ಮಾಡಿಕೊಂಡು ಕೌಂಟ್ ಮಾಡ್ತಾ ಇದ್ದಾರೆ. ಇಲ್ಲಾದರೆ ಈ ಮೊದಲು ಹೇಳಿದ್ದಪ್ಪ ಅಂತಂದ್ರೆ ಗಣತಿ ಅಂದರೆ ಜನ ಎಷ್ಟಿದ್ದಾರೆ ಏನಿದ್ದಾರಂತೆ ಮಾಡ್ತಾಯಿದ್ರು. ಇನ್ನು ಈ ಜಾತಿ ಗಣತಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಜನಗಣತಿ ಯಾಕೆ ಮಾಡಬೇಕಾಗಿದೆಪ್ಪ ಅಂದ್ರೆ ನಾವು ಇವತ್ತು ಎಷ್ಟೋ ಸ್ಕೀಮ್ಗಳನ್ನ ಮಾಡ್ತೀವಿ ಅಂದರೆ ಈ ರಿಸರ್ವೇಷನ್ ಜೊತೆಗೆ ಇನ್ನಷ್ಟು ಸ್ಕೀಮ್ ಬಡವರಿಗಾಗಿ ಅನೇಕ ಸ್ಕೀಮ್ಗಳನ್ನ ಮಾಡ್ತಾ ಇರ್ತೀವಿ. ಆ ಸ್ಕೀಮ್ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಎಂತಿದ್ದಾರೆ ಗೊತ್ತಾಗಬೇಕಲ್ಲ ನಮಗೆ. ಅವ್ರಿಗೆ ಆ ಪ್ರಮಾಣದಲ್ಲಿ ಮುಟ್ಟಬೇಕಲ್ಲ, ಅದಕ್ಕಾಗಿನೇ ಜನಗಣತಿ ಆಗಬೇಕು ಅನ್ನುವಂಥದ್ದು. ಜಾತಿ ಮತ್ತು ಜನಗಣತಿ ಇವೆರಡೂ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನಿಮಗೂ ಗೊತ್ತದ 2011 ಜನಗಣತಿ ಮಾಡಿದಾಗ ಆಗ ಜಾತಿದು ಮಾಡಿದರು, ಆದರೆ ಅದು ಪಬ್ಲಿಷ್ ಮಾಡಲಿಲ್ಲ, ಹೊರಗೆ ಬರಲಿಲ್ಲ. ಅದು ಎಷ್ಟಾಗಿದೆ ಏನು ಎಂತು ಅಂತೇಳಿ ಅದು ಹೊರಬರಗೊಳ್ಳಲಿಲ್ಲ. ಏನೋ ಮಾಡಿ ಅದು ಮುಚ್ಚಿ ಹೋದ್ಬಿಟ್ರು, ಅದಕ್ಕೆ ಏನೋ ಸ್ಟೇ ತಂದು ಮತ್ತೇನೋ ಮಾಡಿ ಪಬ್ಲಿಷ್ ಆಗದಂಗೆ ನೋಡಿಕೊಂಡ್ರು. ಆದರೆ ಈ ಸಲ ಅಷ್ಟು ಸುಲಭವಾಗಿ ವಿರೋಧ ಪಕ್ಷಗಳು ಒಪ್ಪುವುದಿಲ್ಲ. ಮತ್ತು ಏನೋ 10 ಇತ್ತು, ಮೋದಿ ಅವ್ರು ಬಲಿಷ್ಠರಿದ್ದರು, ಅವ್ರ ಮೆಜಾರಿಟಿ ಇತ್ತು, ಹಿಂಗಾಗಿ ಅದನ್ನು ಮುಂದಾಗ್ತಾ ಮುಂದಾಗ್ತಾ ನಾಳೆ 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 ಅಂತೇಳಿ ಇವತ್ತಿನ ತಂದು ಹಚ್ಚಿದ್ದಾರೆ. ಇವತ್ತು ಅದನ್ನು ವಿರೋಧಿಸುವಂಥ ಶಕ್ತಿ ಇವತ್ತು ಮೋದಿ ಅವರಲ್ಲಿ ಉಳಿದಿಲ್ಲ. ಒಂದು ವೇಳೆ ಮೋದಿಯವರು ಅದನ್ನು ವಿರೋಧ ಮಾಡಿದರೆ, ಜಾತಿ ಗಣತಿಯನ್ನು ವಿರೋಧ ಮಾಡಿದರೆ ಜನಗಣತಿಯನ್ನು, ಮೋಸ್ಟ್ಲಿ ಅವ್ರು ಗೌರ್ಮೆಂಟ್ ಬಿದ್ದು ಹೋಗ್ತದೇನೋ ಹೇಳಕ್ಕೆ ಆಗುವುದಿಲ್ಲ. ಯಾಕಂದರೆ ಅದನ್ನು ವಿರೋಧ ಸ್ವತಃ ರಾಹುಲ್ ಗಾಂಧಿಯವರಂತೆ ನೇತೃತ್ವ ವಹಿಸ್ಕೊಳ್ಳೋರು ಇಂಡಿಯಾದಿಂದ, ಆ ಜೊತೆಗೆ ಎನ್ ಡಿ ಎದ ರೀತಿಯಂಥ ಅನೇಕ ಪಕ್ಷಗಳು, ಮಾಂಜಿ ಇರ್ಬೋದು, ಪಾಸ್ವಾನ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ನಾಯ್ಡು ಅವರು ಇರ್ಬೋದು, ಇನ್ನುಳಿದ ಯಾವುದೇ ಪಕ್ಷಗಳು ಅದರಲ್ಲಿ ಅವರು ಈ ಮೈನಾರಿಟಿ ಮತ್ತು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿಗಳ ಹೆಚ್ಚಿಗೆ ಮತಗಳನ್ನು ಪಡ್ಕೊಂಡು ಆರಿಸಿ ಬಂದಂಥವರಾಗಿದ್ದಾರೆ. ಮತ್ತು ಈ ಸಲ ನಿಮಗೆ ಗೊತ್ತಿರ್ಬೋದು, ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಉತ್ತರ ಭಾರತದಲ್ಲಿ ಆಗಿರ್ಬೋದು, ಮ್ಯಾಕ್ಸಿಮಮ್ ಓಟ್ ಕಡಿಮೆ ಯಾಕೆ ಬಂದವಪ್ಪ ನಮ್ಮ ಮೋದಿ ಅವರ ಇಲೆಕ್ಷನ್ದಲ್ಲಿ ಅಂತಂದರೆ, ಅಲ್ಲಿ ಎಲ್ಲ ಭಾಗದಲ್ಲೇ ದಲಿತ ಅಂದರೆ ಎಸ್ ಸಿ ಎಸ್ ಟಿ ಮತಗಳು ಇವರು ಕಡಿಮೆ ಆಗಿದ್ದಕ್ಕಾಗಿ, ಮತ್ತು ಜೊತೆಗೆ ಒ ಬಿ ಸಿ ಮತಗಳು ಕಡಿಮೆ ಆಗಿದ್ದಕ್ಕಾಗಿ ಈ ಉತ್ತರ ಪ್ರದೇಶದಲ್ಲಿ ಇನ್ನುಳಿದ ಕಡಿಮೆ ಆಗಿ 2-4 ಬಂದಿದ್ದು ಸಹಿತ ಅಷ್ಟು ಸತ್ಯದ. ಯಾಕಂದರೆ ಜನ ಇಲ್ಲಿ ಮೆಜಾರಿಟಿ ಅವರಿದ್ದಾರೆ, ಈಗ ಅವ್ರಿಗೆ ಇನ್ನಷ್ಟು ಕನ್ಫರ್ಮ್ ಆಗಲಿಕ್ಕೆ ಏನಪ್ಪ ಇದು ಆಗಲೇಬೇಕು ಜನಗಣತಿ ಅಂತೇಳಿ, ಮತ್ತು ಆಗಬೇಕು ರೀ ಅದು. ಹೇಗಪ್ಪ ಅಂತಂದ್ರೆ ನಾವು ಜಾತಿಯನ್ನು ಉಳಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮ ಬಿಹೇವಿಯರ್ ಮೇಲೆ ಇರ್ತದೆ. ಮತ್ತು ಇನ್ನೊಂದು ನಾವು ನೆನ್ಪಿಡ್ಬೇಕಿಲ್ಲ, ಜಾತಿ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಹೋದ್ರೆ ಅದು ಉಳ್ಕೋದು ಹೋಗಿಬಿಡ್ತದೆ, ಅದು ಎಷ್ಟು ಉಳಿತದೆ ಹೋಗ್ತದೆ ಬೇರೆ ವಿಷಯ. ಕಿತ್ತಾಕೋದಂತೆ ಇಲ್ಲಿವರೆಗೆ ಯಾರಿಂದೂ ಸಾಧ್ಯ ಆಗಿಲ್ಲ, ಇನ್ನು ಮುಂದೆ ನಾವು ಸಾಧ್ಯ ಮಾಡ್ತೀವಿ ಅನ್ನೋಗಿಂತಲೂ ನಾವು ವೈಜ್ಞಾನಿಕವಾಗಿ ಬೆಳೆಯುವಂಥದ್ದು, ನಾವು ಎಲ್ಲರೂ ಸಮಾನರಪ್ಪ ಅನ್ನುವಂಥ ಮಾನಸಿಕದಿಂದ ಬೆಳೆಯುವಂಥದ್ದು ನಾವು ಇವತ್ತು ಮಾಡಬೇಕಾಗಿದೆ. ಯಾಕಂದರೆ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಬಿದ್ದ ಸಮಾಜದಿಂದ ಕೆಳಹಂತದ ಮ್ಯಾಲೆ ಬರಬೇಕಾದ್ರೆ ಎಷ್ಟು ತೊಂದರೆ ಅನುಭವಿಸಿದ್ರು, ತಮ್ಮ ಒಂದು ಬಾಲ್ಯಾವಸ್ಥೆಯಲ್ಲೇ ಯೌವನಾವಸ್ಥೆಯಲ್ಲೇ ಯಾವ ರೀತಿ ಈ ಮೇಲ್ವರ್ಣೀಯ ಜನ್ಯ ಜನರ ಕಾಟಗಳಿಂದ ನೋವುಗಳಿಂದ ಅದೆಲ್ಲ ಅನುಭವಿಸಿ ಹೆಂಗೆ ಮ್ಯಾಲೆ ಬಂದರು ಅನ್ನೋದು ನೆನಪಿಸಿಕೊಂಡಾಗ ಇದು ಇಲ್ಲಿದ್ದು ಹೋಗಬೇಕಾಗಿದೆ ಇವತ್ತು. ಮತ್ತು ಅದು ತಪ್ಪು ಅಂತಲೂ ನಾವು ಹೇಳಬೇಕಾಗಿದೆ. ಸ್ವತಃ ಬಸವಣ್ಣವರು ಹೇಳಿದ್ದು, ಅನೇಕ ಮಹನೀಯರು ಹೇಳಿದ್ದಾರೆ, ಅವರೆಲ್ಲರೂ ಈ ಜಾತಿ ಹೋಗಬೇಕಪ್ಪ ಅಂತಾರೆ. ಆದರೆ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಕಡೆಗೆ ಯಾವ ಬಸವಣ್ಣ ಜಾತಿ ಹೋಗ್ಬೇಕಂತೇಳಿ ಜಾತಿ ವಿರೋಧ ಹೋರಾಟ ಮಾಡಿದರು, ಮನೆಗೆ ದೊಡ್ಡ ಕ್ರಂಚಾಗಿ ಹೋಗ್ಬಿಡ್ತದೆ. ಅದೇ ಹರಳಯ್ಯನ ಮಗ, ಅದರ ಜೊತೆ ಮಧುವರ್ಷನ ಮಗಳು, ಅವ್ರು ಯಾವ ರೀತಿ ಕೊಲೆ ಆದರೂ ಏನಾದರೂ ಇತಿಹಾಸದಲ್ಲಿ ಇದೆ ಉಳಿದವು. ಇಂಥವು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ. ಹೀಗಾಗಿ ಅಂಥದ್ದೆಲ್ಲ ತಪ್ಪಬೇಕಾಗಿದ್ದಪ್ಪ ಅಂತಂದ್ರೆ ಈ ನಮ್ಮ ಒಂದೇದ್ದು ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದಾಗಬೇಕು. ಅದು ಇವತ್ತು ನಮ್ಮ ಶಿಕ್ಷಣ ಚೆನ್ನಾಗಿದೆ, ಏನು ಅದಕ್ಕೆ ನಾವು ಮತ್ತೆ ಇಲ್ಲ ಬಾಬಾ ಹಾಗಿಲ್ಲ ಹೀಗಿಲ್ಲ ಏನೋ ವಾದ ಮಾಡ್ತೀವಿ. ನಿಮ್ಮ ಎಜುಕೇಷನ್ ಸಿಸ್ಟಮ ಓಲ್ಡ್ ಸಿಸ್ಟಮ್ ಏನೇನೋ ಆರ್ಗ್ಯುಮೆಂಟ್ ಮಾಡ್ತೀವಿ. ಅದೆಲ್ಲಗಿಂತಲೂ ನಮಗೇನು ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಏನು ಬಂದಿತ್ತಲ್ಲ ಅದು ಉತ್ತಮವಾಗಿ ಅದು ಸೆಕ್ಯುಲರ್ ಆಗಿದೆ, ಎಲ್ಲರನ್ನೂ ತನ್ನ ಗರ್ಭದಲ್ಲಿ ತೆಗೆದು ಮುಂದೆ ಹೋಗುವಂಥದ್ದು, ಅದಕ್ಕೆ ಎಲ್ಲರೂ ಸಮಾನವಾಗಿ ಬೆಳೆಸುವಂಥದ್ದು. ಅಂಬೇಡ್ಕರ್ ಅವರ ಮತ್ತು ಗಾಂಧೀಜಿಯವರ ಮತ್ತು ಫುಲೆಯವರ ಒಂದು ಮಾರ್ಗದರ್ಶನದಲ್ಲೇ ಬಂದಂಥ ಈ ಸಂವಿಧಾನ, ಅದ್ರ ಜೊತೆ ಸಮಾನತೆ ಅನ್ನುವಂಥವು ಇವೆಲ್ಲರೂ ತಯಾರು ಮಾಡುವಂಥವ್ರು ಇದ್ದಾವೆ. ಈಗ ಅದಕ್ಕೆ ನಾವು ಎಷ್ಟೆಷ್ಟು ಇದ್ದೀವಿ ಆ ಪ್ರಮಾಣ ಗೊತ್ತಾಗೋ ಜೊತೆಗೆ ಸಹಜವಾಗಿ ಅವ್ರ ಪ್ರಮಾಣದಲ್ಲಿ ಅವ್ರು ರಿಸರ್ವೇಷನ್ ಕೊಟ್ಟು ಹೋಗಿಬಿಟ್ಟಿದ್ದಪ್ಪ ಅಂತಂದ್ರೆ ಈ ರಿಸರ್ವೇಷನ್ ಕಿರಿಕಿರಿ ಹೋಗಿಬಿಡ್ತವೆ. ಯಾಕಂದ್ರೆ ಕೊಡದೇ ಇದ್ದರೆ ಅದಾಗುವಂಥದ್ದಲ್ಲ, ಇನ್ನುಳಿದ ಸಮುದಾಯ ಮ್ಯಾಲೆ ಹೇಳಿಕ್ಕಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕೇಜ್ರಿವಾಲ್ ತಂದಂಥ ಶಿಕ್ಷಣ ಪದ್ಧತಿ ಏನದಲ್ಲ ಎಲ್ಲರೂ ಫ್ರೀ ಎಜುಕೇಷನ್ನ ಮತ್ತು ಮೆಡಿಸನ್ನ ಇದು ಮಾಡಿದ್ರಂತೆ ಆಟೋಮೆಟಿಕ್ಕಾಗಿ ಜಾತಿ ವ್ಯವಸ್ಥೆ ತಾನೇ ಕಿತ್ತು ಹೋಗ್ತದೆ ಅನ್ನೋದು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ನಾವು ರೆಫರ್ ಯಾವಾಗ ಮಾಡಿದ್ದಪ್ಪ ಜಾತಿ ಕಾಲಮ್ಮ ಕಾಲೇಜ್ ಸೇರಿಸೋ ಮುಂದೆ ಮತ್ತೆ ರಿಜಿಸ್ಟ್ರೇಷನ್ ಪಡ್ಕೊಸೋಲಾಗ ಮಾಡ್ತೀವಿ. ಆದರೆ ನಾವು ಎಲ್ಲ ಯಾರ್ಯಾರ ಜೊತೆ ರಿಜಿಸ್ಟ್ರೇಷನ್ ಇದ್ವಿ ಆ ಪ್ರಮಾಣದಲ್ಲಿ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿವಪ್ಪ ಅಂತಂದ್ರೆ ಆ ಕೋಟದಾಗ ಅವರು ಸೆಲೆಕ್ಷನ್ ಆಗ್ತಾರೆ, ಇಲ್ಲ ಜನರು ಮೆಡಿದಾಗ ಆರಿಸಿ ಬರ್ತಾರೆ, ಇಲ್ಲ ಎಲ್ಲರೂ ಅದರಾಗ ಆರಿಸಿ ಬರ್ತಾರೆ ಅವ್ರೊಳಗೆ. ಹಿಂಗೆ ಒಂದು ಏನಪ್ಪ ಅಂದ್ರೆ ವಿಚಾರ
ಕಾಂಶರಾಮರು ಮಾಡಿದಂಥದ್ದು. ಕಾಂಶರಾಮ ಕಾನ್ಸೆಪ್ಟ್ ಇದು. ಕಾಂಶರಾಮ ಹೆಸರು ಗೊತ್ತದೆ ನಿಮಗೆ, ಬ್ರಿಟಿಷ್ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಅಂಬೇಡ್ಕರ್ ಅವರಲ್ಲೂ ಇದು ಇತ್ತು. ಬಟ್ ಅವರು 10 ವರ್ಷ ಆದ ನಂತರ ಇದು ಬಂದ್ ಮಾಡಬೇಕು ಅನ್ನೋಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಬಟ್ ನಾವು ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಾವಾಗಿರ್ಬೋದು, ಜಾಸ್ತಿನೇ ಬಿಡ್ತಾ ಇಲ್ಲ, ಪ್ರತಿಯೊಂದರಲ್ಲಿ ಅಂತ ತರ್ತಾ ಇದ್ದೆ. ಅದಕ್ಕೆ ಈ ಸಲ ಸೆನ್ಸಸ್ ಅಂದರೆ ಜನಗಣತಿ ಮಾಡೋ ಮುಂದೆ ಕಷ್ಟವನ್ನು ಮಾಡಲಿ ಅನ್ನುವಂಥ ಒತ್ತಡ ಈಗಿನ ಮೋದಿಯವ್ರ ಸರ್ಕಾರ ಮೇಲೆ ಬಂದಿಂಥದ್ದು. ಮತ್ತು ನಿಧಾನಕ್ಕೆ RSS ಆಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು, ಸಂಘ ಪರಿವಾರದವರಾಗಿರ್ಬೋದು, ಅವರು ಒಪ್ಪಿಕೊಳ್ಳಿಕ್ಕಿದ್ದಾರೆ. ಹೌದಪ್ಪ, ನಾವು ಕೇವಲ ಈ ಕಾಸ್ಟ್ ಸಿಸ್ಟಮ ಅದರಿಂದ ದೇಶ ಒಳಿದಿದೆ ಅಂತಂದ್ರೆ ಒಳಿದಿಲ್ಲದು, ನಮ್ಮನ್ನು ಸಹಿತ ಅಧಿಕಾರ ದೂರ ಇಡ್ತದೆ ಅನ್ನುವಂಥ ಮಾತನ್ನು. ಯಾಕಂದರೆ ಇತಿಹಾಸದಲ್ಲಿ ಯಾರು ಏನು ಕಾಡಿದ್ರು, ಯಾವ ರೀತಿ ಕಾಡಿದ್ರು, ಯಾವ ರೀತಿ ಬೆಳಿಗ್ಗೆ ಒಳ್ಳಿಲ್ಲ. ಮತ್ತು ಇನ್ನೊಂದು ಮಾತು, ಸತ್ಯನ ಕೈ ಸತ್ಯನ ತಿಳ್ಕೋಬೇಕಾಗಿದೆ. ಈ ಕಾಸ್ಟ್ ಸಿಸ್ಟಮನ ನಾವಿದ್ದಂಥವ್ರು ಜಗದ ಮುಂದೆ ಸಣ್ಣವ್ರು ಹೋಗೋದು ಕಾರಣೀಭೂತರಾದೀವಿ. ಜೊತೆಗೆ ಇಲ್ಲಿಯ ಮನುಷ್ಯನ ಕೀಳಾಗಿ ಬಿಡುವಂಥ ಪ್ರವೃತ್ತಿ ಅವ್ರು ಬೆಳೀತಾ ಅನ್ನೋದು ಇಡೀ ಜಗತ್ತು ಮಾತಾಡುವಂಥ ಒಂದು ಪರಿಸ್ಥಿತಿ ತಂದುಕೊಂಡಿದ್ವಿ. ಅದಕ್ಕೆ ಈ ಸಲ ಜನಗಣತಿ ಮಾಡೋದರಿಂದ ಒಂದು ಲಾಭ ಏನಪ್ಪ ಅಂದರೆ, ಯಾರು ಎಷ್ಟೆಷ್ಟು ಇದ್ದಾರೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಅವರು ಕೋಟ ಅವ್ರಿಗೆ ಕೊಟ್ಟುಬಿಟ್ರೆ ಮೋಸ್ಟ್ಲಿ ಈ ಸಂತನ ಈ ಒಂದು ಏನಪ್ಪ ಅಂದರೆ ಈ ರಿಸರ್ವೇಷನ್ ಅಂತ ಮುಗಿದು ಹೋಗ್ಬೋದು. ಬಟ್ ಮತ್ತೆ ಅದು ಹೊಸ ವಿಚಾರ ಮಾಡ್ಬೋದು, ಇಲ್ಲ ಅಂತಲ್ಲ. ಯಾಕೆ ಕಾಣಿಸಲ್ಲ ಹೇಳಿದ್ದೆ ಸತ್ಯ ಅಂತಲ್ಲ, ಇನ್ನೊಬ್ರು ಹೇಳಿದ್ದು ಅಂತಲ್ಲ. ಆದರೆ ಎಲ್ಲರೂ ನ್ಯಾಯ ಸಿಗಬೇಕು ಅನ್ನೋದು ಒಂದು ಸಿಂಪಲ್ ಪಾಲಿಸಿ. ಅದಕ್ಕೆ ಬೇಸಿಕ್ ಏನಪ್ಪ ಅಂದ್ರೆ ಜನಗಣತಿ. ಅದಕ್ಕೆ ಜನಗಣತಿ ಆಗಲಿ, ಅದು ಜನಗಣತಿ ಜಾಸ್ತಿ ಜನಗಣತಿ ಆದರೆ ಇನ್ನೂ ಒಳ್ಳೆಯದು. ಮತ್ತು ಈ ಸಲ ಮಾತ್ರ ವಿರೋಧ ಪಕ್ಷಗಳು ಮಾತ್ರ ಅದನ್ನು ಮಾಡಿಸಿ ತೀರಬಹುದು ಅನ್ನೋದಷ್ಟು ಸತ್ಯದ. ಯಾಕಂದರೆ NDAದಲ್ಲಿಯೇ ಮಿತ್ರರು, ಇವತ್ತು ಕೇವಲ BJP ಸರ್ಕಾರ ಇಲ್ಲ, ಇವತ್ತು ಸರ್ಕಾರ ಇರೋದು NDA, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್. ಅದರಲ್ಲಿ ಅನೇಕರು ಇದನ್ನು ಬಯಸ್ತಾ ಇದ್ದಾರೆ. ಆಗಲಪ್ಪ ಇದನ್ನು ಜಾಸ್ತಿ ಜನಗಣತಿ, ಮತ್ತು ಇಂಡಿಯಾ ಅಂತ ಎಲ್ಲ ಒಕ್ಕಟ್ಟು ಹಿಂಡಿಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ BJPಯ ಈ ಒಂದು ತಂತ್ರಗಾರಿಕೆ ಆಯಿತು ಅಥವಾ RSSದ ಪ್ರಭಾವ ಏನೋ ಆಯಿತು, ಇವೆಲ್ಲ ಆಗಲಿಕ್ಕಿಲ್ಲ ಅಂತೇಳಿ ತಜ್ಞರು ಅವರು ಇವರು ಅದು ಸಂಬಂಧಿಸಿದ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ. ನೋಡೋಣ ಅಂದರೆ ಯಾವ ರೀತಿ ಆಗ್ಬೋದು, ಆಗಲಿಕ್ಕಿಲ್ಲ ಅಂತೇಳಿ. ಮತ್ತು ಬಾರದು ಬಪ್ಪದು, ಬಪ್ಪದು ತಪ್ಪದು, ಮತ್ತು ಇದು ಅನಿವಾರ್ಯ. ನಾನು ಹೇಳಿದ್ದೇನೆ ಈಗಾಗಲೇ, ನಮ್ಮ ಆರಂಭದಿಂದ ಬರುವಂಥ ಈ ಜಾತಿ ನಮ್ಮ ಅಂತ್ಯದವರೆಗೂ ನಮ್ಮ ಜೊತೆಗೆ ಇರ್ತದೆ. ಅದಕ್ಕೆ ಇದು ಬಿಟ್ಟು ಹೋಗೋದು ಹೆಂಗೆ ಅನ್ನೋದಕ್ಕೆ ನಾವು ವೈಜ್ಞಾನಿಕವಾಗಿ ಬೆಳೆದು, ವೈಚಾರಿಕವಾಗಿ ಬೆಳೆದು, ಅದೆಲ್ಲರೂ ಸಮಾನವಾಗಿ ನೋಡ್ಕೊಳ್ಳುವಂಥದ್ದು. ಒಂದು ಪ್ರಪಂಚದಲ್ಲಿ ಕ್ರಾಂತಿ ಆಯ್ತಲ್ಲ, ಉದಾರತೆ, ಸಮಾನತೆ, ಸಹೋದರತೆ ಇವೆಲ್ಲ ಸಹಜವಾಗಿ ನಮ್ಮಲ್ಲಿ ಬೆಳೀಲಿಕ್ಕೆ ಹೆಚ್ಚಿದಾವೆ. ಈಗ ಇನ್ನು ಶಿಕ್ಷಿತರನ್ನಾಗಿ ಮಾಡಿದರೆ, ಕೇಜ್ರಿವಾಲ್ ತೆಗೆದುಕೊಂಡದ ಪಾಲಿಸಿ ಮಾಡಿದರೆ ಆಟೋಮೆಟಿಕ್ ಇನ್ನೂ ಕಡಿಮೆ ಆಗಿ ಹೋಗಿಬಿಡ್ತದೆ. ಮತ್ತು ಎಲ್ಲರಿಗೂ ಫ್ರೀ ಎಜುಕೇಷನ್ ಅಂದರೆ ಯಾಕೆ ರಿಸರ್ವೇಷನ್ ಕೇಳ್ತಾರೆ ರೀ? ಎಲ್ಲರಿಗೂ ಫ್ರೀ ಮೆಡಿಸಿನ್ ಆದರೆ ಯಾಕೆ ಮ್ಯಾಕ್ಸಿಮಮ್ ಖರ್ಚಾಗೋದು ಅಲ್ಲೇ? ಯಾಕಪ್ಪ ಅಂದರೆ ಇವತ್ತು ಎಜುಕೇಷನ್ ತುಟ್ಟಾಗಿ ಬಿಡೋದು ಖಾಸಗಿ ಕರಣದಿಂದಾಗಿ. ಇವತ್ತು ನೀವು ಏನಾದರೂ ಒಂದು ಬರೇ ನೀವು ಕೇವಲ ಖಾಸಗಿಯಲ್ಲೇ ಒಂದು ಲೋವರ್ ಕೆಜಿ ಕಳಿಸೋದ್ರೆ 10-20 ಸಾವಿರ, 30 ಸಾವಿರ, 50 ಸಾವಿರ, 1 ಲಕ್ಷಗಳ ಖರ್ಚು ಬರ್ತಾ ಇದೆ. ಅಂದಾಗ ಈ ಖಾಸಗೀಕರಣ ತಪ್ಪು ಇಲ್ಲಿ ಇಡೀ ಎಜುಕೇಷನ್ ಸಿಸ್ಟಮನ ಒಂದು ಏನಪ್ಪ ಅಂದ್ರೆ ಈ ಒಂದು ಸರ್ಕಾರ ನಡೆಸಿ ಅದನ್ನು ಫ್ರೀ ಇಟ್ಟರೆ, ಜೊತೆಗೆ ಮೆಡಿಸಿನ್ ಫ್ರೀ ಇಟ್ಟರೆ ಅಲ್ಲಿ ಖರ್ಚು ಉಳಿತು ಅವ್ರಿಗೆ. ಯಾಕೆ ಸುಳ್ಳು ಅವ್ರು ಎಲ್ಲರೂ ನಮ್ಮ ಮೀಸಲಾತಿ ಕೊಡುತ್ತೆ ಯಾಕೆ ಕೇಳೋಕೆ ಹೋಗ್ತಾರೆ? ಯಾವ ಮೆರಿಟ್ ಅದನ್ನು ಸೆಲೆಕ್ಷನ್ ಆಗ್ತಾನೆ ಅಂದರೆ ಬೇಕಾದ್ರೆ ಎಷ್ಟು ಪ್ರಮಾಣದ ಅದ್ರಲ್ಲಿ ಕೊಡೋದು, ಆ ಪ್ರಮಾಣದ ಅವ್ರು ಬಡದಲ್ಲ. ಸಿಂಪಲ್ಲಾಗಿ ಇರುವಂಥ ವಿಷಯ ಆಗ್ಯದ. ಈ ನೆಲೆಯಲ್ಲಿ ಇವತ್ತು ಈ ಒಂದು ಏನು ಜನಗಣತಿ ಅಥವಾ ಅದರಲ್ಲೂ ಜಾತಿ ಗಣತಿ ಆಗಬೇಕಾಗೈತಿ ಅನ್ನೋದು ಈ ಎಲ್ಲ ಒಂದು ಪ್ರಾಜ್ಞರ ಅಭಿಪ್ರಾಯ. ಅದಕ್ಕೆ ಬರುವ ಸೆಪ್ಟೆಂಬರ್ನಿಂದ ಜನಗಣತಿ ಶುರು ಆಗ್ಬೋದು, ಅದು 18 ತಿಂಗಳು ಬೇಕು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. 18 ತಿಂಗಳು ತೊಗೊಂಡು 2026 ಅದು ಘೋಷಣೆ ಆಗುವಂಥದ್ದು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಏನು ಯಾವಾಗ ಆಗ್ತದೋ ಏನಾಗ್ತದೋ ಆಗಲಿ, ಈಗಂತ ನಾವು 24ರಲ್ಲಿ ಇದ್ದೀವಿ, ಇನ್ನೊಂದು 2 ವರ್ಷ ಅಂದರೆ 18 ತಿಂಗಳು ಹೋದಪ್ಪ ಅಂದರೆ ಆಟೋಮೆಟಿಕ್ಕಾಗಿ 2026 ಅದು ಘೋಷಣೆ ಆಗ್ಬೋದು. ಆಗಲಿ, ಯಾಕಂದ್ರೆ ಮೊದಲು ಆಗಲಿ ಜನಗಣತಿ ಆಗಲಿ, ಅದರಲ್ಲೂ ಜಾತಿ ಜನಗಣತಿ ಆಗಲಿ, ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಲಿ ಯಾರು ಎಷ್ಟೆಷ್ಟು ಇದ್ದಾರೆ ಅಂತೇಳಿ. ಅದು ಗೊತ್ತಾಯ್ತಪ್ಪ ಅಂದರೆ ಸಹಜವಾಗಿ ಎಲ್ಲರೂ ಒಂದು ಸಮಾನ ದಿನಗಳಲ್ಲಿ ಬದುಕಬಹುದು ಅಂತಂದು ಆಸೆ. ಅದ್ರ ರಿಸಲ್ಟ್ ಏನಾಗ್ತದೆ ನೋಡೋಣ. ಬಟ್ ಪಾಸಿಟಿವ್ ಆಗ್ತದೆ. ಮತ್ತು ಮ್ಯಾಕ್ಸಿಮಮ್ ಮೆಜಾರಿಟಿ ಈ ಎಲ್ಲ ದಲಿತರು ಅಥವಾ SC ST ಅಂದರೆ ಆದಿವಾಸಿಗಳು, ಜೊತೆಗೆ ಹಿಂದುಳಿದವರು, ಅತಿ ಹಿಂದುಳಿದವರು, ಮತ್ತು ಜನರಲ್ನಲ್ಲಿ ಬಡವರು ಮತ್ತು ಮೈನಾರಿಟೀಸ್ ಎಲ್ಲರೂ ಬಂದರು. ಇವರ ಒಂದು ನಿಶ್ಚಿತ ಪ್ರಮಾಣ ಎಷ್ಟಿದ್ದಾರೆ ಅದು ಗೊತ್ತು ಆಗಲೇಬೇಕಂತ ವಿಷಯ ಆಗಿದೆ. ಅದಾಯ್ತಂದ್ರೆ ಮುಂದಿನ ದಿನಗಳಲ್ಲಿ ಹೊಸ ರಾಜಕೀಯ ಹುಟ್ಟಾಕ್ಬೋದು, ಹೊಸ ವಿಚಾರ ಜನ ಬರಬಹುದು, ಈ ವ್ಯವಸ್ಥೆಗೆ ಪರ್ಯಾಯವಾಗಿ ಒಂದು ಮತ್ತೊಂದು ವ್ಯವಸ್ಥೆ ತಯಾರಾಗ್ಬೋದು. ಈಗಾಗಲೇ ಈ ಜಡ್ಡುಗಟ್ಟಿದ ರಾಜಕೀಯ ಪಕ್ಷಗಳಿಂದ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಆ ಡೆವಲಪ್ಮೆಂಟ್ಗಳು ನಮ್ಮನ್ನು ಏನಪ್ಪ ಅಂತಂದ್ರೆ ನಮ್ಮ ಜೊತೆ ಬರಬೇಕಾಗಿದ್ದಪ್ಪ ಅಂತಂದ್ರೆ ಇದೇನು ಆದರೆ ಆಗ್ಬೋದೇನು ನೋಡೋಣ, ವಿಚಾರ ಮಾಡೋಣ. ಅದಕ್ಕೆ ಈ ಜನಗಣತಿ, ಜಾತಿ ಜನಗಣತಿ ಆದಷ್ಟು ಭಾಳ ಒಳ್ಳೆಯದಂತ ಹೇಳ್ತಾ, ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗದೇನು ಇರ್ಬೋದು, ಲೈಕರೇ ಮಾಡಿರಿ, ಡಿಸ್ಲೈಕರೇ ಮಾಡಿರಿ, ನೋಡ್ತಾ ಇರ್ರಿ. ಜೊತೆಗೆ
ಕಾಮೆಂಟ್ ಮಾಡ್ತಾಯಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.